ಮಾಯಾಲೋಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನನ್ನ ಹೆಸರು ಶುಭಾ ಶರಣ್ ಫ್ರೆಂಡ್ಸ್ ನಮ್ಮೆಲ್ಲರಿಗೂ ಗೊತ್ತಿದೆ ಅಲ್ವಾ ಬಿ ಪಿ ಅಂದ್ರೆ ರಕ್ತದೊತ್ತಡ ಈ ರಕ್ತದೊತ್ತಡದಿಂದ ಏನಾಗುತ್ತೆ ಅಂದ್ರೆ ನಮ್ಮ ದಿನನಿತ್ಯದ ಆಹಾರದಲ್ಲಿ ಬದಲಾವಣೆಯಿಂದ ಆಗಿರಬಹುದು ಇದಕ್ಕಾಗಿ ನಾವು ಮಾರ್ಕೆಟ್ ಅಲ್ಲಿ ಸಿಗುವಂತ ವಿವಿಧ ರೀತಿಯಾದಂತಹ ಟ್ಯಾಬ್ಲೆಟ್ಸ್ ಗಳನ್ನ ಕೂಡ ಬಳಸ್ತಾ ಇರ್ತೀವಿ ಆದ್ರೆ ಇವತ್ತು ನಾನು ನಿಮ್ಗೆ ಕೇವಲ ಗಿಡ ಮೂಲಿಕೆಗಳನ್ನ ಬಳಸಿ ತಯಾರಿಸಿರ್ತಕ್ಕಂಥ ಟ್ಯಾಬ್ಲೆಟ್ಸ್ ಗಳ ಬಗ್ಗೆ ತಿಳಿಸಬೇಕೀನಿ ಅದುವೆ ಎನ್ ವೇದ ಅವ್ರದು ಬಿ ಕ್ಯಾಪ್ಸೋಲ್ಸ್ ಬಿ ಪಿ ಕಂಟ್ರೋಲ್ ಮತ್ತು ಹಾರ್ಟ್ ಬೆನಿಫಿಟ್ಸ್ಗೆ ಬೇಕಾಗಿರುವಂತಹ ಒಳ್ಳೆ ಟಾಪ್ ಕ್ವಾಲಿಟಿ ಗಿಡಮೂಲಿಕೆಗಳನ್ನು ಆರಿಸಿ ಈ ಮಾತ್ರೆಗಳನ್ನು ತಯಾರಿಸಿರ್ತಾರೆ ಈ ಬಿ ಕ್ಯಾಪ್ಸುಲ್ಸ್ ಇಂಡಿಯನ್ ಆಯುರ್ವೇದಿಕ್ ಸಂಸ್ಥೆಯಿಂದ ಕೂಡ ಅಪ್ರೂವ್ ಆಗಿದೆ ಅಂದ್ರೆ ನಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತಿದೆ ಅಲ್ವಾ ಅಂದ್ರೆ ಇದು ಆಯುಷ್ ಇಂದ ಕೂಡ ಅಪ್ರೂವ್ ಆಗಿದೆ ಫ್ರೆಂಡ್ಸ್ ನಾನು ಮೊದಲೇ ಹೇಳದ್ನಲ್ವಾ ಇದನ್ನ ಗಿಡ ಮೂಲಿಕೆಗಳನ್ನ ಬಳಸಿ ಈ ಮಾತ್ರೆಗಳನ್ನ ತಯಾರಿಸಿರ್ತಾರೆ ಅಂತ ಇದನ್ನ ಹೇಗೆ ತಯಾರಿಸಿರ್ತಾರೆ ಹಾಗೆ ನಾವು ಈ ಟ್ಯಾಬ್ಲೆಟ್ಸ್ ನ ಹೇಗೆ ತಗೋಬೇಕು ಅನ್ನೋದ್ರ ಬಗ್ಗೆ ಡಿಟೈಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅದಕ್ಕಿನ ಮೊದಲನೇದಾಗಿ ನೀವು ಕೂಡ ಈ ರೀತಿಯಾದಂತ ವಿಡಿಯೋಗಳಿಗೋಸ್ಕರ ವೇಟ್ ಮಾಡ್ತಾ ಇದ್ರ ಪ್ಲೀಸ್ ಒಂದು ಲೈಕ್ ನ ಕೊಡಿ ನೀವು ಇದುವರೆಗೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇದೇ ಮೊದಲನೇ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆನಂತರ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ಇದರಿಂದ ನಮ್ಮ ಹೊಸ ಮೊದಲು ನೀವೇ ನೋಡಬಹುದು ನಮ್ಮ ಹೃದಯ ರಕ್ತನಾಳ ವ್ಯವಸ್ಥೆಯನ್ನು ಅಂದರೆ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಸಿಸ್ಟಮ್ ಅನ್ನು ಮತ್ತೆ ಯೌವ್ವನಗೊಳಿಸುತ್ತದೆ ಈ ಮಾತ್ರೆಗಳನ್ನ ತಯಾರಿಸ್ಲಿಕ್ಕೆ ಏನೆಲ್ಲ ಬಳಸಿರ್ತಾರೆ ಅಂದ್ರೆ ಸರ್ಪಗಂಧ ಪುನರ್ನವ ಗೋಕ್ಸುರ ಭೂಮಿಯ ಮಾಲಕಿ ಅಶ್ವಗಂಧ ಜೆಟ್ ಮಾನ್ಸಿ ಮತ್ತು ಅರ್ಜುನ ಎಂಬ ಗಿಡಮೂಲಿಕೆಗಳನ್ನು ಬಳಸಿ ಈ ಮಾತ್ರೆಗಳನ್ನು ತಯಾರಿಸಿರುತ್ತಾರೆ ಈ ಮೂಲಿಕೆಗಳ ಬಗ್ಗೆ ನೀವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬೇಕು ಅಂದರೆ ಎನ್ ವೇದಾ ಅವರ ವೆಬ್ಸೈಟ್ಗೆ ಒಮ್ಮೆ ವಿಸಿಟ್ ಮಾಡಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಥವಾ ನಾನಿಲ್ಲಿ ಒಂದು ಸ್ಕ್ರೀನ್ಶಾಟ್ ಕೊಟ್ಟಿರ್ತೀನಿ ನೀವು ಅದನ್ನು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಮಾತ್ರೆಗಳನ್ನು ನೀವು ಹೇಗೆ ತಗೋಬೇಕು ಅಂದರೆ ಬೆಳಗ್ಗೆ ಒಂದು ಮತ್ತು ಸಾಯಂಕಾಲ ಒಂದು ತಗೋಬೇಕು ಇದನ್ನು ಬಿಫೋರ್ ಫುಡ್ ತಗೋಬೇಕು ಅಂದರೆ ನೀವು ಊಟ ಮಾಡಲಿಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಈ ಟ್ಯಾಬ್ಲೆಟನ್ನು ತಗೊಂಡ್ಬಿಟ್ಟು ಆ ನಂತರ ನೀವು ಊಟವನ್ನು ಮಾಡ್ಬೋದು ದಿನಕ್ಕೆ ಈ ರೀತಿ ಎರಡು ಬಾರಿ ಈ ಟ್ಯಾಬ್ಲೆಟ್ಸನ್ನು ತಗೋಬೇಕಾಗತ್ತೆ ಅಥವಾ ನಿಮ್ಮ ಡಾಕ್ಟರ್ ಯಾವ ರೀತಿ ಹೇಳ್ತಾರೋ ರೀತಿಯಾಗಿ ಈ ಟ್ಯಾಬ್ಲೆಟ್ಸ್ ತಗೋಬಹುದು ಬಿ ಪಿ ಕಂಟ್ರೋಲ್ ಟ್ಯಾಬ್ಲೆಟ್ಸ್ ಅನ್ನ ಹೇಗೆ ತಗೋಬೇಕು ಅಂತ ಹೇಳಿ ಸೊ ನಿಮ್ಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಇಷ್ಟ ಆಗಿದೆ ಅನ್ಕೋತಾ ಇದೀನಿ ನೀವು ಕೂಡ ಈ ಪ್ರಾಡಕ್ಟ್ ಅನ್ನ ಖರೀದಿಸಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸೊ ಅಲ್ಲಿಂದ ಹೋಗ್ಬಿಟ್ಟು ಈ ಪ್ರಾಡಕ್ಟ್ ನ ಬೈ ಮಾಡ್ಕೋಬಹುದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ನ ಕೊಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಇನ್ನೂ ಇದೇ ರೀತಿಯಾದಂಥ ಒಳ್ಳೆ ಒಳ್ಳೆ ಟಿಪ್ಸ್ಗಳಿಗಾಗಿ ಹಿಂದೆ ನಮ್ಮ ಮಾಯಾ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್